ಕತೆ ನಮಗೆ ಅತಿ ಅದಕ್ಕೆ ಮನುಷ್ಯ ಯಾವಾಗ ಜಾಣ ಆಗ್ತಾನು ಅಂತ ಕೇಳಿದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳಿ ನೀವು ಒಂದು ಪ್ರಶ್ನೆ ಬರ್ತದೆ ಜಗತ್ತಿನೊಳಗೆ ನಿಜವಾದ ಜಾಣರು ಯಾರು ಅಂತ ಗುರು ಕೃಪಾ ಪಡ್ಕೊಂಡು ಕ್ಯಾರೆ ಯಾರು ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಂಡಾರಲ್ಲ ಅವರೇ ಜಾಣರು ನಿಜವಾದ ಜಾಣರು ಅದಕ್ಕೆ ಹೇಳ್ಕೊಂಡು ಬರ್ತಾರೆ ಸುಮ್ಮ ಒಂದು ಪ್ರಶ್ನೆ ನಿಮಗೆ ನಿಜವಾದ ಜಾಣರು ಜಗತ್ತಿನೊಳಗೆ ಯಾರು ಅಂತ ಕೇಳಿದ್ರೆ ಪ್ರಪಂಚ ಮಾಡುವುದರ ಜೊತೆಗೆ ಪರಮಾರ್ಥ ಯಾರು ಮಾಡ್ತಾರಲ್ಲ ಅವರು ಜಾಣರು ಇದನ್ನ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರೆ ಬಹಳ ಲಕ್ಷ್ಯ ಕೊಟ್ಟು ಕೇಳಿ ನೀವು ಜಾಣನು ಲೌಕಿಕ ಪರಮಾರ್ಥ ಎರಡನ್ನು ಮಾಣದೆ ಕೂಡಿ ನಡೆಸುತ್ತಿಹನು ಇಂತು ಅಂತೇಳಿ ನಿಜಗುಂಡ್ರು ಬರೀತಾರೆ ಜಾಣ ಮನುಷ್ಯ ನಾಲ್ಕು ದುಡ್ಡು ಸಂಪಾದನೆ ಮಾಡಿದವನು ಜಾಣ ಅಲ್ಲ ಬಹಳ ದೊಡ್ಡ ಪದವಿ ಪಡೆದವನು ಜಾಣ ಅಲ್ಲ ಯಾವ್ದಾರ ಒಂದು ಕ್ಷೇತ್ರದೊಳಗೆ ಬಹಳ ಮುಂದೆ ಹೋಗಿದ್ದ ಅಂತಂದ್ರೆ ಉನ್ನತ ಹುದ್ದೆಗೆ ಹೋಗಿದ್ದ ಅಂತಂದ್ರೆ ಅವನು ನಿಜವಾದ ಜಾಣ ಅಲ್ಲ ಲೌಕಿಕದೊಳಗೆ ಜಾಣರು ಇರಬಹುದು ಅವರು ಆದ್ರೆ ನಾವು ವಿಚಾರ ಮಾಡ್ತಾ ಇರೋದು ಶರಣರ ದೃಷ್ಟಿಯೊಳಗೆ ಮಹಾತ್ಮರ ದೃಷ್ಟಿಯೊಳಗೆ ಪರಮಾತ್ಮನ ದೃಷ್ಟಿಯೊಳಗೆ ನಿಜವಾದ ಜಾಣರು ಯಾರು ಅನ್ನೋದು ಯಾರಿಗೆ ಅಂತಾರಪ್ಪ ಯಾರಿಗೆ ಅಂತಾರೆ ಅಂದ್ರೆ ಪ್ರಪಂಚ ಮಾಡ್ಕೋತ ಪರಮಾರ್ಥ ಮಾಡೋರಿಗೆ ಜಾಣರು ಅಂತ ಕರೀತಾರೆ ಅದಕ್ಕೆ ಸೂಫಿ ಸಂತರು ಹೇಳ್ತಾರೆ ದುನಿಯಾ ಮೇ ಸಬ್ಸೆ ಬಡಾ ಅಕಲ್ಮಂದ್ ಕೌನ್ ಹೇ ದುನಿಯಾ ಮೇ ಜಗತ್ತಿನೊಳಗೆ ಸಬ್ಸೆ ಬಡಾ ಅಕಲ್ಮಂದ್ ಎಲ್ಲರಿಗಿಂತಲೂ ಬುದ್ಧಿವಂತ ಯಾರು ಅಂತ ಕೇಳಿದ್ರೆ ಹೇಳ್ತಾರ ಸೂಫಿ ಸಂತರು ದುನಿಯಾ ಮೇ ಸಬ್ಸೆ ಬಡಾ ವಹಿ ಅಕಲ್ಮಂದ್ ಹೇ ಜೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ ಔರ್ ಬಂದಗಿ ದೋನೋ ಚಲಾವೆ ಅಂದ್ರೆ ಏನ್ರೆ ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಜಿಂದಗಿ ಅವ್ರ ಬಂದಗಿ ಪ್ರಪಂಚ ಮತ್ತು ಪರಮಾರ್ಥ ಎರಡೂ ಯಾವ ಮಾಡ್ಕೊಂಡು ಹೋಗ್ತಾನಲ್ಲ ಅವಂಗ ಜಾಣ ಅಂತ ಕರೆದಾರು ಅಂದ ಬಳಿಕ ನನಗ ಅನ್ನಂಗ ಆತಲ್ರಿ ಗೊತ್ತಾಗಿಲ್ಲ ನನಗ ನೋಡ್ರಿ ಪ್ರಪಂಚ ಮಾಡಕ್ ಹೋಗಿ ಪರಮಾರ್ಥ ಬಿಡಂಗಿಲ್ಲ ಹೌದಲ್ರಿ ಹೌದು ಮತ್ತ ಪರಮಾರ್ಥ ಮಾಡಕ್ ಹೋಗಿ ಪ್ರಪಂಚ ಬಿಡಂಗಿಲ್ಲ ಅವ್ರಿಗೆ ಜಾಣರ ಹಂಗ ಅನ್ನಂಗಿಲ್ಲ ಬಿಟ್ರೆ ಅನ್ನಂಗಿಲ್ಲ ಹೌದು ಹೌದು ಬಹಳ ಮಂದಿ ಹಿಂಗು ಮಾಡ್ತಾರೆ ಸರ್ ಪ್ರಪಂಚ ಮಾಡಕ್ ಹೋಗ್ತಾರೆ ಖರೆ ಪರಮಾರ್ಥದ ಕಡೆ ಅವ್ರಿಗೆ ಲಕ್ಷ್ಯ ಇರಂಗಿಲ್ಲ ದೇವರು ಧರ್ಮ ಗುರು ಶಾಸ್ತ್ರ ಸತ್ಸಂಗ ಇದೇನು ಇರಂಗಿಲ್ಲ ಒಬ್ಬೊಬ್ರು ಬರೇ ಅಧ್ಯಾತ್ಮದೊಳಗೆ ಮುಳುಗಿರ್ತಾರೆ ಮನೆಯಾಗ ಹೆಂಡತಿ ಇರ್ತಾಳ ಆಕಿ ಕಡೆ ಲಕ್ಷ್ಯ ಇರಂಗಿಲ್ಲ ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಸಾಲಿ ಕಲಿಯು ಅವತರ ಕಡೆ ಲಕ್ಷ್ಯ ಇರಂಗಿಲ್ಲ ತಾಯಿ ತಂದೆಗಳು ಮುಪ್ಪಾವಸ್ಥೆ ಒಳಗಿರ್ತಾರೆ ಅವ್ರು ಸೇವಾ ಮಾಡ್ಬೇಕನ್ನು ಅರು ಇರಂಗಿಲ್ಲ ಬರೇ ಭಜನೆ ಮಾಡ್ಕೋತ ಪುರಾಣ ಪ್ರವಚನ ಕೇಳ್ಕೋತ ಹಿಂಗ ಹೋಗ್ತಾರೆ ಅವರು ಜಾಣರಲ್ಲ ಅದಕ್ಕ ಪ್ರಪಂಚ ಪರಮಾರ್ಥ ಸಂಸಾರ ಅಧ್ಯಾತ್ಮ ಎರಡು ನಡೆಸ್ಕೊಂಡು ಹೋಗ್ಬೇಕು ಇಂಥವ್ರಿಗೆ ಜಾಣರ ಅಂದಾರ ಈಗ ನಾವ್ ಹಂಗಾದ್ವಿ ನೋಡ್ರಿ ಎರಡು ಕೂಡ ಮಾಡ್ತೀವಿ ನಾವು ಎರಡು ಕೂಡಿ ಮಾಡುದು ಅಷ್ಟು ಸರಳು ಇಲ್ರಿ ಅದು ನಿಮಗಾಗಿರ್ಬೇಕ ನಮಗ್ ಸರಳ ಆಗೈತ ಹೌದ್ರಿ ಹಂಗಾರ ನೀ ಎರಡು ಕೂಡಿ ಹೆಂಗ್ ನಡೆಸ್ತೀವಿ ಅಂದ್ಬಿಟ್ಟು ಹೇಳ ನಮಗೆ ಈಗ ನೋಡಿಪ್ಪ 11 ತಿಂಗಳ ಬಾಳೆ ಮಾಡ್ತೀವ್ರಿ ಅಂದ್ರೆ ಪ್ರಪಂಚ ಮಾಡ್ತೀವಿ ಎಷ್ಟ 11 ತಿಂಗಳ ಒಂದು ತಿಂಗಳ ಶ್ರಾವಣ ಮಾಸ ಏನು ಬರ್ತೈತಿಲ್ಲ ಅವಾಗ ಮಠದಾಗ ಇದಕ್ಕೆ ಅಧ್ಯಾತ್ಮ ಮಾಡ್ತೀವಿ ನಾವು ಪರಮಾರ್ಥ ಮಾಡ್ತೀವಿ ಭಗವತ್ ಚಿಂತನೆ ಮಾಡ್ತೀವಿ ಅಂದ ಬಳಿಕ ಎರಡು ಕೂಡಿ ನಡೆಸಿದಂಗ ಆತಿಲ್ಲ ಅದನ್ನ ಮಾಡಕ್ ಹೋಗಿ ಇದು ಬಿಟ್ಟಿಲ್ಲ ಇದನ್ನ ಮಾಡಕ್ ಹೋಗಿ ಅದನ್ನ ಬಿಟ್ಟಿಲ್ಲ ನಾವು ತಮ್ಮ 11 ತಿಂಗಳ ಬಾಳೆ ಮಾಡ್ತೀವಿ ಪ್ರಪಂಚ ಮಾಡ್ತೀವಿ ನಾಲ್ಕು ಮಂದಿ ಹೌದು ಹೌದು ಅನ್ನೋ ಹಂಗ ಮಾಡಿದ್ವಿ ಆದ್ರೂ ಮಾಡಂಗಿಲ್ಲ ಮತ್ತೆ ಮಾಡುವಲ್ಲಕ್ಕ ಈ 11 ತಿಂಗಳ ಏನ ಬಾಳೆ ಮಾಡ್ತಿರ್ತಿಲ್ಲ ಅವಾಗ ಮಟ್ಟಕ್ಕೆ ಹೋಗಿಲ್ಲ ದಿವಸ ದಿವಸ 11 ತಿಂಗಳ 11 ತಿಂಗಳ ನೀ ಮನ್ಯಾಗ ಬಾಳೆ ಮಾಡುವಾಗ ಮಟ್ಟಕ್ಕೆ ಹೋಗಿಲ್ಲ ಅವಾಗ ಹೋಗಂಗಿಲ್ಲಪ್ಪ ಅವಾಗ ಹೋಗಂಗಿಲ್ಲ ಮಠದ ಗಣಪತಿ ಹಂಗಿಲ್ಲ ಅಲ್ಲೇ ಮಠದ ಮುಂದೆ ಹಾದು ಹೋಗಿ ಕರೆ ಒಳಗೆ ಹೋಗಂಗಿಲ್ಲ ಮತ್ತೆ ಈ ಶ್ರಾವಣ ಮಾಸ ಬತ್ತಂದ್ರ ನೀವು ಮಠಕ್ಕೆ ಬರ್ತಾನೆ ಅಂದಿರಲ್ಲ ಹೌದ್ರಿ ಶ್ರಾವಣ ಮಾಸ ಬಂದಾಗ ಮಠಕ್ಕೆ ಬರ್ತಿರ್ಲ ಅವಾಗ ಮನೆಗೆ ಹೋಗ್ತಿರಲ್ಲ ಮನೆಗೆ ಇಲ್ಲ ಮನ್ಯಾಗ ಯಾರು ಇರ್ತಾರ ಹೋಗಕ್ ಎಲ್ಲಾರು ಇಲ್ಲೇ ಬಂದಿರ್ತೀವಿ ನಾವು ಮಠದಾಗ ಮನೆಗೆ ಹೋಗಂಗ ಇಲ್ರಿ ಒಂದ ತಿಂಗಳ ಮಠಾನ ಹಿಡಿತೀರಿ ನಾವು ಮನೆ ಮಂದಿ ಎಲ್ಲ ಏ ಹಂಗಾರ ಇದು ಪ್ರಸಾದ ಕಂಪನಿ ಅಂದಂಗ ಆಗ್ತದೆ ಅಲ್ರಿ ಮತ್ತ ಅದು ಇರತೈತಲ್ರಿ ಅಲ್ಲಿ ಅದು ಇರ್ತೈತ ಇರ್ತೀರಿ ನೀವು ಅಲ್ಲಿ ಮತ್ತ ಒಂದ ತಿಂಗಳ ರಜಾನ ಹಾಕಿರ್ತೀರಿ ನಾವು ಅದ ಅಂತೂ ನೀ ಒಂದ ಮಾಡಿದಂಗ ಎರಡು ಹೆಂಗ ಇಲ್ಲ ಮನ್ಯಾಗ 11 ತಿಂಗಳ ಇರ್ತಿ ಅವಾಗ ಮಟ್ಟಕ್ಕೆ ಹೋಗಂಗಿಲ್ಲತಿ ಇಲ್ಲ
ಮತ್ತ ಶ್ರಾವಣ ಬತ್ತ ಅಂದ್ರೆ ಮಠಕ್ಕೆ ಬರ್ತಿ ಅವಾಗ ಮನಿಗೆ ಹೋಗಂಗಿಲ್ಲತಿ ಒಟ್ಟ ಒಂದ ಮಾಡ್ದಂಗ ಆತ ಹೊರತು ಎರಡು ಕೂಡಿ ನಡೆಸಿದಂಗ ಹೆಂಗ ಆತ ಅಲ್ರಿ ಒಂದ್ ವರ್ಷದ ಕೇರಿ ಒಳಗ ನೋಡ್ರಲ್ಲ ನೀವು ಒಂದ್ ವರ್ಷದೊಳಗ ನೋಡಂಗ ಇಲ್ಲಿದನ್ನ ಹೆಜ್ಜೆ ಹೆಜ್ಜೆಗೆ ಪ್ರತಿದಿನ ಪ್ರತಿ ಕ್ಷಣ ಕೂಡಿ ನಡಿಬೇಕ ಅದ ಹೆಂಗ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ನೋಡ್ರಿ ಮನುಷ್ಯಾಗ ಎಚ್ಚರಿ ಇರಬೇಕಂತ ನನ್ನ ನಡಿ ನನ್ನ ನುಡಿ ನನ್ನ ವ್ಯವಹಾರ ನನ್ನ ಆಚಾರ ವಿಚಾರ ಧರ್ಮಸಮ್ಮತವಾಗಿ ಐತೋ ಇಲ್ಲೋ ಅನ್ನೋದು ಎಚ್ಚರಿ ಇರಬೇಕಂತ ಇದಕ್ಕೆ ಅಧ್ಯಾತ್ಮ ಅಂತ ಕರೀತಾರೋ ಪರಮಾರ್ಥ ಅಂತ ಕರೀತಾರೋ ಅದರಂತೆ ನಡೆಯೋದಕ್ಕೆ ಪ್ರಪಂಚ ಅಂತ ಕರೀತಾರೆ ಪ್ರಪಂಚ ಪರಮಾರ್ಥ ಎರಡು ಕೂಡಿ ನಡೆಸೋದೈತಿ ಹನ್ನೊಂದು ತಿಂಗಳ ಮನೆಯಾಗ ಒಂದು ತಿಂಗಳ ಮಠದಾಗ ನಡೆ ನುಡಿಯಲ್ಲಿ ನನ್ನ ನಡೆ ನನ್ನ ನುಡಿ ಮೇರ ರಹನ್ ಸಹನ್ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಎಚ್ಚರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಎಚ್ಚರು ಜನರ ಕಣ್ಣಿನಲ್ಲಿ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತೇ ದಟ್ಟಿರಬೇಕು ಲಿಂಗದಲ್ಲಿ ಮನ ಅಚ್ಚೊತ್ತೇ ದಟ್ಟಿರಬೇಕು ಲಿಂಗದಲ್ಲಿ ಇಂತಿಗುಣ ಉಳ್ಳಾತನೆ ಇಂತಿಗುಣ ಉಳ್ಳಾತನೆಯಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತಿ ದಟ್ಟಿರಬೇಕು ಲಿಂಗದಲ್ಲಿ ಮನ ಅಚ್ಚೊತ್ತಿ ದಟ್ಟಿರಬೇಕು ಲಿಂಗದಲ್ಲಿ ಇಂತಿಗುಣ ಉಳ್ಳಾತನೆ ಗುಣ ಉಳ್ಳಾತ ಶರಣ ನೋಡ ಅಖಂಡೀಶ್ವರ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರವಿರಬೇಕು 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 ನಡೆ ನುಡಿಯಲ್ಲಿ ನುಡಿಯೊಳಗ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ತೀವಲ್ಲ ಅದು ಅಧ್ಯಾತ್ಮದ ಜೀವನ ನಾ ಮಾಡೋ ಕೆಲಸ ಪಾಪೋ ಏನು ಪುಣ್ಯನೋ ನನ್ನಿಂದ ಊರಿಗೆ ಹಿತ ಆಕೈತೋ ಏನು ಅಹಿತ ಆಕೈತೋ ಈ ಎಚ್ಚರಿಕೆ ಇತ್ತು ಅಂತಂದ್ರೆ ಇದೇ ಅಧ್ಯಾತ್ಮ ಇದೇ ಪರಮ ಪವಿತ್ರವಾದಂಥ ಜೀವನ ಇದನ್ನು ಮಾಡುವುದರ ಜೊತೆಗೆ ಯಾರು ಬದುಕ್ತಾರೋ ಅವರೇ ಜಾಣರು ಅದಕ್ಕೆ ಸೂಫಿ ಸಂತರು ಹೇಳ್ಕೊಂಡು ಬಂದರು ದುನಿಯಾಮೇ ಸಬ್ಸೆ ಬಡ ಅಕಲ್ ಮಂದ ವಹಿ ಹೈ ಜೋ ಇನ್ಸಾನಿಯತ್ಗೆ ಸಾತ್ ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೆ ಅಂತ ಇದನ್ನೇ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ನಿಮ್ಗೆ ಹೇಳ್ತೀನಿ ರೀ ಬಸವಣ್ಣವರ ಒಂದು ವಚನ ಬೇಡ ಪೈಗಂಬರರ ಒಂದು ವಚನ ಅಥವಾ ವೇದ ಉಪನಿಷತ್ತಿನ ಒಂದು ಮಂತ್ರ
ನಾವು ಸರಿಯಾಗಿ ತಿಳ್ಕೊಂಡು ಅಳವಡಿಸಿಕೊಂಡಿವತ್ತಂದ್ರೆ ನಮ್ಮ ಜೀವನ ಸಾರ್ಥಕ ಆಗಿ ಬಿಡ್ತತಿ. ಬಹಳ ಓದಬೇಕಂತೇನಿಲ್ಲ, ಬಹಳ ಕಂಠಪಾಠ ಮಾಡಬೇಕು ಅಂತೇನಿಲ್ಲ, ನಾನು ಈ ಕಲ್ತಂಗ ಅಷ್ಟು ಕಲಿಬೇಕಂತೇನಿಲ್ಲ. ಇವಾಗ ಒಂದು ಯಾವುದೋ ಕಲ್ತದ ದೆವ್ವ ಬಡ್ಕೋತೈತಿ ಬಡ್ಕೊಂಡೈತಿ. ಇದೆಲ್ಲ ನೀವು ಎಷ್ಟು ಕಲ್ತಿಲ್ಲ ಕಲಿವಲೆ ಕಟ್ಟು ಕಲಿತಾಗನ ಮುಕ್ತಿ ಅಂತ ಹಿಂಗೂ ಏನಿಲ್ಲ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ವಚನ ಹೇಳಕತ್ತಿದ್ರೆ. ಒಂದೇ ಒಂದು ಬಸವಣ್ಣವರ ವಚನ, ನೀವು ಪಚನ ಮಾಡಿಕೊಂಡ್ರೆ ಈಗ ನೀವು ಮುಕ್ತರಾಗಿ ಬಿಡ್ತೀರಿ, ಜಾಣರಾಗಿ ಬಿಡ್ತೀರಿ. ಅಂತ ವಚನ ಐತ್ರಿ ಅದು, ಅಂತ ಒಂದು ವಚನ. ಅದನ್ನ ನಾವು ಪಚನ ಮಾಡ್ಕೋಬೇಕು, ಪಚನ ಮಾಡ್ಕೋಬೇಕು, ಒಳ್ಳೆ ಮಾಡ್ಕೋತೀವಿ ಬಿಡ್ರಿ. ಅಲ್ರಿ ಈಗ ದಿನಾಲು 8-10 ರೊಟ್ಟಿ ತಿಂದ್ಕೊಂಡು ಪಚನ ಮಾಡ್ಕೋತೀವಿ ನಾವು. ಒಂದು ವಚನ ಪಚನ ಮಾಡ್ಕೊಳ್ಳೋದು ಎಷ್ಟೊತ್ತಿರಿ ಅದು? ಅದೇ ಅದ್ರಾಗ ತಗೋಬೇಕು, ಯಾವಾಗ ತಗೋಬೇಕು ಹೇಳ್ಕೊಡ್ರಿ, ತಗೊಂಡು ಪಚನ ಮಾಡ್ಕೋತೀವಿ. ಹಂಗಲ್ಲ, ಅದು ಕೇಳು ಪದ್ಧತ. ಇದನ್ನ ಒಂದು ಹೊತ್ತು ತಗೋಬೇಕು, ಏನ್ ಎರಡು ಹೊತ್ತು ತಗೋಬೇಕು, ಏನ್ ಮೂರು ಹೊತ್ತು ತಗೋಬೇಕು, ಹಿಂಗ ಕೇಳ ವಚನ ಗುತ್ತಿಗೆ ಮಾತಾಡ. ಅಂದ್ರೆ ಅದನ್ನ ತಗೊಂಡ ನೀರು ಕುಡಿದ್ರೆ ನಡೀತೈತೆ, ಏನ್ ಹಾಲ ಕುಡಿಬೇಕು? ಇದು ಇದು ಕೇಳ್ಬೇಕಲ್ಲ, ಹೇಳ್ರಿಪ್ಪ ಏನ್ ಹೇಳ್ತೀರ ಮಾತ್ರೆ? ಇದು ಊಟ ಮಾಡೋಕ್ಕಿಂತ ಮೊದಲೇ ತಗೋಬೇಕು, ಏನು ಊಟ ಆದ ಬಳಿಕ ತಗೋಬೇಕು? ಒಟ್ಟು ನಮ್ಗೆ ಸರಿಯಾಗಿ ಪಚನ ಆಗ್ಬೇಕು ನೋಡ್ರಿ. ಇದು ವಚನ ಪಚನ ಮಾಡ್ಕೊಳ್ಳುದು ಅಂದ ಕೂಡಲೇ ಇದನ್ನ ಹೊಟ್ಟೆಯಾಗ ತಗೊಳ್ಳುದು ಅಂತ ತಿಳ್ಕೊಂಡ್ರೆ ನೀವು. ಮತ್ತೆ ಇದು ಪಚನ ಆಗ್ಬೇಕಾದ್ರೆ ಹೊಟ್ಟೆಯಾಗ ತಗೊಳ್ಳೋದು ಅಲ್ರಿ ಇದು? ಹೊಟ್ಟೆಯಾಗ ತಗೊಳ್ಳೋದು ಅಲ್ಲ, ನೆಟ್ಟಿಯಾಗ ತಗೊಳ್ಳೋದು. ಇದು ಹಂಗ ಮಾಡ್ರಿ, ಮತ್ತೆ ನೆಟ್ಟಿಯಾಗ ತಗೊಳ್ಳೋದು ಅಂದ್ರೆ ಇದು ಬಲ್ಲವರ ಅಂದ್ರೆ ಎಷ್ಟು ಚಂದ ಬರೀತಾರೆ ನೋಡ್ರಿ ಬಸವಣ್ಣವರು. ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ. ಎರಡು ಮಾತು ಹೇಳ್ತಾರೆ ಮೊದಲು. ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ. ಜಾಣನು ಜಾಣನು ಆತ ಜಾಣನು ಲಿಂಗವ ನೆರೆ ನಂಬಿದಾತ. ಆತ ಜಾಣನು ಜಂಗಮಕ್ಕೆ ಧನವ ಸವೆಸುವಾತ. ಆತ ಜಾಣನು ಜವನ ಬಾಯಲು ಬಾಲವ ಕೊಯ್ದು ಹೋದಾತ. ಆತ ಜಾಣನು ನಮ್ಮ ಕೂಡಲ ಸಂಗನ ಶರಣನು ಅಂತ ಒಂದು ವಚನ ಬರೀತಾನ. ಎಷ್ಟು ಮಾತಾದ್ರೂ ಇದ್ರಾಗ ನೋಡ್ತಮ್ಮ, ಗೀತವ ಬಲ್ಲಾತ ಜಾಣನಲ್ಲ ಅಂತಂದ್ರೆ ಹಾಡವರು ಶಾಣ್ಯಾರಲ್ಲ ಅಂದಂಗ. ಅದು ಹಾಡವ್ರು ಶಾಣ್ಯಾರ ಅಲ್ಲ ಮಾಸ್ತರ್, ಹಾಡಬೇಡ ಇನ್ನ ಮೇಲೆ ಹಾನಿ ಆಗಿತ್ತು ನಿನಗೆ ಹೇಳ್ತೀನಿ, ಕೆಟ್ಟ ಹಾನಿ ಆಗಿತ್ತು. ಮತ್ತೆ ಯಾಕೆ ಅಲ್ಲ ಜಾಣ ಅಲ್ಲ ಅಂದ ಬಳಿಕ ಯಾಕೆ ಹಾಡ್ಬೇಕು? ನೀ ಮತ್ ತಪ್ಪು ತಿಳ್ಕೊಂಡಿದ್ದ ನಾನು. ಹಾಡವರು ಜಾಣೋಧಿಗಳಾಗಿದ್ರು ಅಂತಂದ್ರೆ ಅರ್ಥ ಅಲ್ಲ. ಅವರು ಹಾಡ್ತೀರ ಬಸವಣ್ಣವರು ಬಹಳ ದೊಡ್ಡ ಸಂಗೀತಗಾರರು. ಅವ್ರು ಹೇಳ್ತಾರೆ, ಬತ್ತೀಸ ರಾಘವ ಹಾಡಿ ಹಾಡಿ ಎನ್ನ ಮನವು ದಣಿಯಿತ್ತು ಕೂಡಲ ಸಂಗ. ಬತ್ತೀಸ ರಾಗ ಹಾಡೆ ಮನ ದಣಿತಂತ, ಅಷ್ಟು ಚಲೋ ಸಂಗೀತಗಾರರು. ತಾವರೆ ಚೆನ್ನಾಗಿ ಹಾಡವರು ಬತ್ತೀಸ ರಾಗ, ನಮಗೆ ಒಂದು ರಾಗ ಬೇಡತಾರು. ಅದ್ರ ಅರ್ಥ ಹಂಗಲ್ಲ ಮರಾಯ, ಹಾಡೋ ಶಾಣೆ ಅಲ್ಲ ಅಂತಂದ್ರೆ ಯಾವ ಹಾಡುವವನ ಹಾಡಿನೊಳಗೆ ಪರಮಾತ್ಮನ ಗುಣಗಾನ ಇಲ್ಲವೋ ಅಂತ ಹಾಡು ಹಾಡೋ ಶಾಣೆ ಅಲ್ಲ. ಯಾವ ಹಾಡಿನೊಳಗೆ ಕೇಳುವವರ ಮನಸ್ಸು ವಿಕಾರಗೊಳ್ಳುವಂತ ಮಲಿನಗೊಳ್ಳುವಂತ ಶಬ್ದಗಳದಾವೋ ಅಂತ ಹಾಡ ಹಾಡ್ಕೋತ ಹೋಗಾವ ಶಾಣೆ ಅಲ್ಲ. ಯಾವ ಹಾಡಿನೊಳಗೆ ಧರ್ಮದ ಉಪದೇಶ ಇರಂಗಿಲ್ಲ, ನೀತಿ ಪಾಠ ಇರಂಗಿಲ್ಲ, ಪರಮಾತ್ಮನ ಗುಣಗಾನ ಇರಂಗಿಲ್ಲ, ಅಂತ ಹಾಡು ಹಾಡವ ಶಾಣೆ ಅಲ್ಲ. ಅದ್ರ ಅರ್ಥ ಹಿಂಗ, ಪರಮಾತ್ಮನ ಗುಣಗಾನ ಮಾಡ್ತಿದ್ದ ಅಂತಂದ್ರ ಅವ ಹಾಡಿಲ್ಲ ಯಾಕೆ ಅವಂಗ ಬೇಡತಾರ. ಕಲ್ಲ ಫಿರ್ಕವಾಗಿ ಅದ ಅನ್ನಂಗಿಲ್ಲ, ಇಂತ ಹಾಡಬಾರ್ದ. ಆ ಬಳಿಕ ಮಾತು ಬಲ್ಲಾತ ಜಾಣನಲ್ಲ ಅಂತಂದ್ರ ಸಮ, ಇದು ನಮ್ಮಂತವ್ರಿಗೆ ಹೇಳಿದ್ದು ಪುರಾಣ ಪ್ರವಚನ ಮಾಡೋರಿಗೆ, ಶಾಲ್ಯಾಗ ಮಾಸ್ಟರ್ ಕಲಿಸ್ತಿರ್ತಾರಲ್ಲ ಮಕ್ಕಳಿಗೆ, ಅವರಿಗೆ ಮಂದಿಗೆ ಉಪದೇಶ ಮಾಡೋರಿಗೆ, ಸಮಾಜಕ್ಕೆ ಉಪದೇಶ ಮಾಡೋರು ಏನಿರ್ತಾರಲ್ಲ ಅವ್ರು ಹೇಳ್ತಾರ. ಅವರು ಯಾವ ಮಾತ ನೀ ಸಮಾಜಕ್ಕೆ ಉಪದೇಶ ಮಾಡ್ತಿದ್ದಿ ಆ ಮಾತ ನಿನ್ನ ಆಚರಣೆ ಒಳಗೆ ನಿನ್ನ ಜೀವನದೊಳಗೆ ಆಚರಣೆ ಒಳಗೆ ಇಲ್ಲ ಅಂತಂದ್ರ ನೀನು ಶಾಣೆ ಅಲ್ಲ ಅಂದ್ರೆ. ಮೂರು ಮಾತು ಹೇಳ್ಯಾರ, ಅದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು ನೀವು. ಯಾವ್ರಿಪ್ಪ ಮೂರು ಮಾತು? ಒಂದು ಲಿಂಗವ ನೆರೆ ನಂಬಿದಾತ, ಎರಡನೇದು ಜಂಗಮಕ್ಕೆ ಧನವ ಸವೆಸುವಾತ, ಮೂರನೇದು ಜವನ ಬಾಯಲು ಬಾಲವ ಕೊಯ್ದು ಹೋದಾತ.
ಅಂದ್ರೆ ಮೃತ್ಯುವಿನ ಬಾಯಿಂದ ಪಾರಾಗಿ ಹೋದಾಮ ಅಂತ ಅದರ ಅರ್ಥ. ಮೊದಲೇ ಮಾತು ಯಾವುದು ಅದರ ಅರ್ಥ ಹೇಳ್ರಿ ನಮ್ಗೆ. ಹೇಳ ಲಿಂಗವ ನೆರೆ ನಂಬಿದಾತ. ಲಿಂಗ ಅಂದ್ರೆ ಪರಮಾತ್ಮ. ಪರಮಾತ್ಮನನ್ನ ಯಾರು ಚೆನ್ನಾಗಿ ನಂಬಿದಾರಲ್ಲ, ಎಂಥ ಪ್ರಸಂಗ ಬಂದರೂ ಕೂಡ ನೀನೇ ಗತಿ ನೀನೇ ಮತಿ ಅಂತಾರಲ್ಲ ಅವ್ರಿಗೆ ಜ್ಞಾನರು ಅಂತ ಕರೀತಾರೆ. ಪರಮಾತ್ಮನನ್ನ ಯಾರು ಚೆನ್ನಾಗಿ ನಂಬ್ಯಾರಲ್ಲ ಅವ್ರ ನಿಜವಾದ ಜಾಣರು ಜಾಣರು. ಇನ್ನೊಂದು ಮಾತ್ರ ಪರಮಾತ್ಮನ ನಂಬುನ ಕರೆ ಅವ್ ಎಲ್ಲಿದಾನು ಯಾರು ನೋಡ್ಯಾರ ಅವನ್ನ ವಿಪರೀತ ತಿಳ್ಕೊಂಡು ವಾದಿರಿ ನೀವು. ಮತ್ತೆ ಹಂಗ್ರಿ ದೇವರ ಇಲ್ಲ ಅನ್ಬೇಡ್ರಿ, ದೇವರ ಅದಾನು.